हलो हाय नमस्कार निम्म मेच्चिन यूट्यूब चानल संतोष शालिन्वनिगे स्वागत नीवु ईगागले नोड्ता इद्दीरा नानु इवत्तु याव डिस्ट्रिक्ट ना 1:1 बग्गे मातड्तीनि अन्नोदु अदु रायचूरु डिस्ट्रिक्ट ना समाज विज्ञान एनु 1:2 बिट्टिद्रु अदर प्रकार 1:1 एनु बरुत्ते अन्नोदर बग्गे माहितियन्न कोड्ता होग्तीनि अदक्कू मुंचे ई ओंदु वीडियो निमगे इष्ट आगुत्ते अन्कोंतीनि ई ओंदु वीडियो निमगे इष्ट आगुत्ते आ तक्षण नहीं सब्सक्राइब लाइक मत यह वीडियो शेर ना को ना पटिवंत कष्ट निम्गेल इष्ट आगते सो दयविट्टु नानु हेल्ता इदीनि नीवु प्लीज नमगे ओंदु सब्सक्राइब लाइक अंड शेर इवु मूरु कोडोद्रिंद नमगे कूड उपयोग आगुत्ते मत्ते मुंदिन डिस्ट्रिक्ट बग्गे माहितियन्न ओदगिसोके नमगे कूड प्रेरणे सिक्कागुत्ते सो दयविट्टु यार नोड़ता इद्दरे अवरु प्लीज सब्सक्राइब शेर अंड लाइक्स थैंक यू नौ स्टार्ट द रायचूर समाज रायचूर डिस्ट्रिक्ट ना समाज विज्ञान ऐन बिट्टिद्रु 349 पोस्ट इत्तु टोटल पोस्ट अदरल्ली नमगे 1:2 लिस्ट बिट्टिद्दु टोटल 698 जन नोडकोंडु सत्तत्र 700 जनगळन्नु नोडकोंडाग नमगे सिक्कंत 1:1 माहितियन्न नानु हेळ्ता होग्तीनि सो प्लीज 700 जन 700 ಜನಕ್ಕೆ 1:1 ಮಾಡೋದು ಅಷ್ಟ ಈಜಿ ಅಲ್ಲ ಸೊ ದಯವಿಟ್ಟು ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಓಕೆ ಇಲ್ಲಿ ಜಿಎಂ ತೃತೀಯ ಅಭ್ಯರ್ಥಿಗಳು ಬಂದ್ರು ಕೇವಲ ಒಬ್ಬ ಅಭ್ಯರ್ಥಿ ಸಿಗ್ತಾರೆ ಅವರು ಜಿಎಂ ತೃತೀಯದಲ್ಲಿ ಆಗ್ತಾರೆ ಅದು 695 ರಲ್ಲಿ ಕ್ಯಾಟಗರಿಯಲ್ಲಿರುವಂತ ತೃತೀಯ ಲಿಂಗದ ಅಭ್ಯರ್ಥಿ ಇವರು 695ನೇ ಹೊರಲ್ಲಿ ಬರ್ತಾರೆ ಇನ್ನು ಜನರಲ್ ಪಿಎಚ್ ಅಲ್ಲಿ ಬರುವಂತ ಕ್ಯಾಂಡಿಡೇಟ್ ಗಳು 9 ಪೋಸ್ಟ್ ಇದ್ದು ಅದರಲ್ಲಿ 5 ಫೀಮೇಲ್ 4 ಮೇಲ್ ಸಿಕ್ಕಿಡಬೇಕಾಗುತ್ತೆ 19 32 621 683 684 685 690 162 195 ಅಭ್ಯರ್ಥಿಗಳು ಜಿಎಂ ಪಿಎಚ್ ಅಲ್ಲಿ ಆಯ್ಕೆಯಾಗುವ ಸಂಭವನೀಯತೆ ಇದೆ ಇನ್ನು ಜಿಎಂ ಎಕ್ಸ್ ಸರ್ವಿಸ್ ಮ್ಯಾನ್ ಅಲ್ಲಿ 18 ಪೋಸ್ಟ್ ಇದ್ದು ಇಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಯಾರು ಕೂಡ ಇರಲಿಲ್ಲ ಸೋ ಎಕ್ಸ್ ಸರ್ವಿಸ್ ಮ್ಯಾನ್ ಯಾರು ಇಲ್ಲ ಅದು ಹಾಗೆ ಉಳಿಯುತ್ತೆ ಜಿಎಂ ಅದರ್ಸೆ ಕನ್ವರ್ಟ್ ಆಗುತ್ತೆ ಜಿಎಂ ಯೋಜನಾ ನಿರ್ದೇಶಕರಿಗೆ 8 ಪೋಸ್ಟ್ ಇದ್ದು 4 ಪೋಸ್ಟ್ ಫೀಮೇಲ್ ಗೆ 4 ಪೋಸ್ಟ್ ಮೇಲಿ ಕೊಡಬೇಕಾಗುತ್ತೆ 8 43 245 275 298 98 120 173 ಅಲ್ಲಿರುವಂತ ಅಭ್ಯರ್ಥಿಗಳೆಂದರೆ ಇವರು ಜಿಎಂ ವಿತ್ ಯೋಜನಾ ನಿರಾಶ್ರಿತರಲ್ಲಿ ಆಯ್ಕೆಯಾಗುವ ಸಂಭವನೀಯತೆ ಇದೆ ಇನ್ನು ಜಿಎಂ ಕನ್ನಡ ಮೀಡಿಯಂ ಅಲ್ಲಿ 8 ಪೋಸ್ಟ್ ಇದ್ದು 4 ಫೀಮೇಲ್ 4 ಮೇಲಿ ಕೊಡಬೇಕಾಗುತ್ತೆ 5 10 11 12 13 26 28 32 ರ್ಯಾಂಕ್ ಅಲ್ಲಿರುವಂತ ಅಭ್ಯರ್ಥಿಗಳೆಂದರೆ ಇವರು ಜಿಎಂ ವಿತ್ ಕನ್ನಡ ಮೀಡಿಯಂ ಅಲ್ಲಿ ಆಯ್ಕೆಯಾಗುವ ಸಂಭವನೀಯತೆ ಇದೆ ಓಕೆ ಇದು ಜಿಎಂ ಕನ್ನಡ ಮೀಡಿಯಂ ಜಿಎಂ ಯೋಜನಾ ನಿರಾಶ್ರಿತ ಜಿಎಂ ಎಕ್ಸ್ ಸರ್ವಿಸ್ ಮ್ಯಾನ್ ಜಿಎಂ ಪಿಎಚ್ ಮತ್ತು ಜಿಎಂ ತೃತೀಯ ಲಿಂಗಿಗಳ ಬಗ್ಗೆ ಮಾಹಿತಿ ಆಯಿತು ಇನ್ನು ಜಿಎಂ ಅದರ್ಸ್ ಗೆ ಬಂದ್ರೆ ಜಿಎಂ ಅದರ್ಸ್ ಅಲ್ಲಿ ಈಗಾಗಲೇ ಹೇಳಿದಿನಿ 86 ಇತ್ತು 86 ಮತ್ತೆ ಕನ್ವರ್ಟ್ ಆಗ್ತವೆ ಯಾವ ಕನ್ವರ್ಟ್ ಆಗ್ತವೆ ಅಂದ್ರೆ ಎಕ್ಸ್ ಸರ್ವಿಸ್ ಮ್ಯಾನ್ ಕನ್ವರ್ಟ್ ಆಗುತ್ತೆ ಎಕ್ಸ್ ಸರ್ವಿಸ್ ಮ್ಯಾನ್ ಕನ್ವರ್ಟ್ ಆದಾಗ ಬರುವಂತದ್ದು ಜಿಎಂ ರೂರಲ್ ಗೆ ಫಸ್ಟ್ ಜಿಎಂ ರೂರಲ್ ನೋಡ್ಕೊಂಡ್ಬಿಡೋಣ ಆಮೇಲೆ ಜಿಎಂ ಅದರ್ಸ್ ಗೆ ಬರೋಣ ಜಿಎಂ ರೂರಲ್ ಲೇ 44 ಪೋಸ್ಟ್ ಇದ್ವು ಅಲ್ಲಿ 22 ಕ್ಕಿಂತ ಹೆಚ್ಚು ಮಹಿಳೆಯರಿಗೆ ಮತ್ತು 22 ಮೇಲ್ ಸಿಕ್ಕಿಡಬೇಕಾಗುತ್ತೆ ಅಲ್ಲಿ ಬರುವಂತ ಯಾರ್ಯಾರು ಬರ್ತಾರೆ ಅಂದ್ರೆ 1 2 3 4 6 7 15 17 18 20 21 23 24 25 27 29 31 33 35 36 37 38 39 40 41 42 45 46 47 48 49 50 51 52 54 56 57 61 70 71 75 85 86 87 ಅಲ್ಲಿರುವಂತ ಅಭ್ಯರ್ಥಿಗಳೆಂದರೆ ಇವರೆಲ್ಲ ಜಿಎಂ ರೂರಲ್ ಅಲ್ಲಿ 44 ಪೋಸ್ಟ್ ಇವರು ಹಂಚಿಕೊಳ್ತಾರೆ ಇನ್ನು ಜಿಎಂ ಅದರ್ಸ್ ಗೆ ಬಂದ್ರೆ 86 ಪೋಸ್ಟ್ ಕರೆದಿದ್ರು ಮತ್ತೆ ಎಕ್ಸ್ ಸರ್ವಿಸ್ ಮ್ಯಾನ್ 18 ಮತ್ತೆ ಒಬ್ಬ ತೃತೀಯ ಲಿಂಗಿ ಒಬ್ಬ ಎರಡು ಪೋಸ್ಟ್ ಇದ್ವು ಅಲ್ಲಿ ಒಂದು ತೃತೀಯ ಲಿಂಗಿ ಸಿಕ್ಕಿದ್ರಿಂದ ಅದು ಟೋಟಲ್ 105 ಪೋಸ್ಟ್ ಆಗ್ತವೆ ಅದರಲ್ಲಿ 53 ಕ್ಕಿಂತ ಹೆಚ್ಚು ಮಹಿಳೆಯರಿಗೆ 52 ಇನ್ನು ಉಳಿದಕ್ಕೆವು ಮೇಲ್ ಸಿಕ್ಕಿಡಬೇಕಾಗುತ್ತೆ ಅಲ್ಲಿ ಬರುವಂತವು ಯಾವ್ಯಾವು ಅಂದ್ರೆ ಹೇಳ್ತಾ ಹೋಗ್ತೀನಿ 9 14 16 22 30 34 44 53 55 58 59 60 62 63 64 65 66 67 68 69 72 73 74 76 77 78 79 80 81 82
ಎಂಬತ್ತ್ಮೂರು ಎಂಬತ್ನಾಲ್ಕು ಎಂಬತ್ತೆಂಟು ತೊಂಬತ್ತೊಂಬತ್ತು ತೊಂಬತ್ತು ತೊಂಬತ್ತೊಂದು ತೊಂಬತ್ತೆರಡು ತೊಂಬತ್ತ್ಮೂರು ತೊಂಬತ್ನಾಲ್ಕು ತೊಂಬತ್ತೈದು ತೊಂಬತ್ತಾರು ತೊಂಬತ್ತೇಳು ತೊಂಬತ್ತೊಂಬತ್ತು ನೂರು ನೂರ ಒಂದು ನೂರ ಎರಡು ನೂರ ಮೂರು ನೂರ ನಾಲ್ಕು ನೂರ ಐದು ನೂರ ಆರು ನೂರ ಏಳು ನೂರ ಎಂಟು ನೂರ ಒಂಬತ್ತು ನೂರ ಹತ್ತು ನೂರ ಹನ್ನೊಂದು ನೂರ ಹನ್ನೆರಡು ನೂರ ಹದಿಮೂರು ನೂರ ಹದಿನಾಲ್ಕು ನೂರ ಹದಿನೈದು ನೂರ ಹದಿನಾರು ನೂರ ಇಪ್ಪತ್ತ್ಮೂರು ನೂರ ಇಪ್ಪತ್ತೈದು ನೂರ ಇಪ್ಪತ್ತೇಳು ನೂರ ಇಪ್ಪತ್ತೆಂಟು ನೂರ ಮೂವತ್ತೊಂದು ನೂರ ಮೂವತ್ತ್ಮೂರು ನೂರ ಮೂವತ್ತೈದು ನೂರ ಮೂವತ್ತೊಂಬತ್ತು ನೂರ ನಲವತ್ತೊಂದು ನೂರ ನಲವತ್ತ್ನಾಲ್ಕು ನೂರ ನಲವತ್ತೈದು ನೂರ ನಲವತ್ತೆಂಟು ನೂರ ನಲವತ್ತೊಂಬತ್ತು ನೂರ ಐವತ್ತು ನೂರ ಐವತ್ತೊಂದು ನೂರ ಐವತ್ತ್ಮೂರು ನೂರ ಐವತ್ತ್ನಾಲ್ಕು ನೂರ ಐವತ್ತೈದು ನೂರ ಐವತ್ತಾರು ನೂರ ಅರವತ್ತ್ಮೂರು ನೂರ ಅರವತ್ತ್ನಾಲ್ಕು ನೂರ ಅರವತ್ತೈದು ನೂರ ಅರವತ್ತೆಂಟು ನೂರ ಎಪ್ಪತ್ತು ನೂರ ಎಪ್ಪತ್ತ್ನಾಲ್ಕು ನೂರ ಎಪ್ಪತ್ತಾರು ನೂರ ಎಂಬತ್ತು ನೂರ ಎಂಬತ್ತಾರು ನೂರ ಎಂಬತ್ತೇಳು ಎಂಬತ್ತೊಂಬತ್ತು ನೂರ ತೊಂಬತ್ತೇಳು ನೂರ ತೊಂಬತ್ತೊಂಬತ್ತು ಇನ್ನೂರ ಒಂದು ಇನ್ನೂರ ನಾಲ್ಕು ನೂರ ಹದಿನೇಳು ನೂರ ಹದಿನೆಂಟು ನೂರ ಹತ್ತೊಂಬತ್ತು ನೂರ ಇಪ್ಪತ್ತೊಂದು ನೂರ ಇಪ್ಪತ್ತೆರಡು ನೂರ ಇಪ್ಪತ್ತ್ನಾಲ್ಕು ನೂರ ಇಪ್ಪತ್ತಾರು ನೂರ ಇಪ್ಪತ್ತೊಂಬತ್ತು ನೂರ ಮೂವತ್ತು ನೂರ ಮೂವತ್ತ್ನಾಲ್ಕು ನೂರ ಮೂವತ್ತಾರು ಅಲ್ಲಿರುವಂಥ ಅಭ್ಯರ್ಥಿಗಳಿದ್ದಾರೆ. ಇಷ್ಟು ಅಭ್ಯರ್ಥಿಗಳು ಕೂಡ ಜಿ ಎಂ ಮದರ್ಸಲ್ಲಿ ನೂರ ಐದು ಪೋಸ್ಟ್ಗಳನ್ನು ಇವರು ಹಂಚ್ಕೊಳ್ತಾರೆ. ಓಕೆ, ಇದಿಷ್ಟು ಜಿ ಎಂ ಕ್ಯಾಟಗರಿಗೆ ಸಂಬಂಧಪಟ್ಟ ಹಾಗೆ ಆಯಿತು. ಇನ್ನು ಎಸ್ ಸಿಗೆ ಬಂದರೆ ಎಸ್ ಸಿ ತೃತೀಯ ಅಭ್ಯರ್ಥಿ ಯಾರೂ ಇರಲಿಲ್ಲ. ಒಂದು ಪೋಸ್ಟ್ ಕನ್ವರ್ಟ್ ಆಗುತ್ತೆ. ಎಸ್ ಸಿ ಪಿ ಎಚ್ ಗೆ ಬಂದರೆ ಎರಡು ಪೋಸ್ಟ್ ಇದ್ವು. ಅಲ್ಲಿ ಬರುವಂಥದ್ದು 429 ಮತ್ತು 690 ಅಭ್ಯರ್ಥಿಗಳಾಗ್ತವೆ. ಇನ್ನು ಎಸ್ ಸಿ ಎಕ್ಸ್ ಸರ್ವಿಸ್ ಮ್ಯಾನ್ 5 ಪೋಸ್ಟ್ ಇದ್ವು, ಅಲ್ಲಿ ಕೂಡ ಯಾರೂ ಸಿಗಲಿಲ್ಲ, ಅದು ಕನ್ವರ್ಟ್ ಆಗುತ್ತೆ. ಎಸ್ ಸಿ ಯೋಜನೆ ನಿರಾಶ್ರಿತ 2 ಪೋಸ್ಟ್ ಇದ್ವು, ಅದರಲ್ಲಿ 309ನೇ ಮೇಲ್ ಅಭ್ಯರ್ಥಿ ಮತ್ತು 456ನೇ ಮೇಲ್ ಅಭ್ಯರ್ಥಿ. ಇಲ್ಲಿ ಫಿಮೇಲ್ ನಮಗೆ ಯಾರೂ ಸಿಗಲಿಲ್ಲ, ಹಾಗಾಗಿ ಎರಡೂ ಕೂಡ ಮೇಲ್ ಅಭ್ಯರ್ಥಿಗೆ ಕೊಡಬೇಕಾಗುತ್ತೆ. ಇನ್ನು ಎಸ್ ಸಿ ಕನ್ನಡ ಮೀಡಿಯಮಲ್ಲಿ 3 ಪೋಸ್ಟ್ ಇದ್ವು, 2 ಫಿಮೇಲಿ ಕೊಡಬೇಕು, 1 ಮೇಲಿ ಕೊಡಬೇಕಾಗುತ್ತೆ. ಅದು 138 ಮೇಲ್ ಅಭ್ಯರ್ಥಿ ಮತ್ತು 328 ಫಿಮೇಲ್ ಅಭ್ಯರ್ಥಿ, 384 ಫಿಮೇಲ್ ಅಭ್ಯರ್ಥಿ. ಇವರು ಎಸ್ ಸಿ ಕನ್ನಡ ಮೀಡಿಯಮಲ್ಲಿ ಆಯ್ಕೆಯಾಗುವ ಸಂಭವನೀಯತೆ ಇದೆ. ಇನ್ನು ಎಸ್ ಸಿ ರೂರಲ್ಗೆ ಬಂದರೆ 14 ಪೋಸ್ಟ್ ಇದ್ದು ಅಲ್ಲಿ 7 ಅಭ್ಯರ್ಥಿ ಫಿಮೇಲು, 7 ಅಭ್ಯರ್ಥಿ ಮೇಲಿ ಕೊಡಬೇಕಾಗುತ್ತೆ. ಬರುವಂಥ ಕೆಲವು ರ್ಯಾಂಕಿಂಗ್ ನಂಬರ್ಸು 147 160 166 182 184 193 202 290 302 341 356 360 372 375ರಲ್ಲಿರುವಂಥ ಅಭ್ಯರ್ಥಿಗಳು ಎಂದರೆ ಇವರು ಎಸ್ ಸಿ ರೂರಲ್ಲಿ ಆಯ್ಕೆಯಾಗುವ ಸಂಭವನೀಯತೆ ಇದೆ. ಇನ್ನು ಎಸ್ ಸಿ ಅದರ್ಸ್ಗೆ ಬಂದರೆ 25 ಮತ್ತು ಒಂದು ತೃತೀಯಲಿಂಗಿ ಮತ್ತು 5 ಎಕ್ಸ್ ಸರ್ವಿಸ್ ಮ್ಯಾನ್, 31 ಆಗ್ತವೆ. 16ಕ್ಕಿಂತ ಹೆಚ್ಚು ಫಿಮೇಲ್ಗೆ, 15 ಮೇಲ್ಸ್ಗೆ ಕೊಡಬೇಕಾಗುತ್ತೆ. ಇಲ್ಲಿ ಬರುವಂಥ ಅಭ್ಯರ್ಥಿಗಳಂದರೆ 169 196 200 207 211 217 234 236 248 370 271 273 285 328 347 354 384 392 406 420 446 452 481 486 512 518 547 561 564 569 581ರಲ್ಲಿರುವಂಥ ಅಭ್ಯರ್ಥಿಗಳೆಂದರೆ ಎಸ್ ಸಿ ಆಧಾರದಲ್ಲಿ ಆಯ್ಕೆ ಆಗ್ತೀರಾ. ಓಕೆ, ನಾನು ಇಲ್ಲಿವರೆಗೂ ಕೂಡ 581ರವರೆಗೂ ಕೂಡ ಪ್ರತಿಯೊಂದು ಯಾವ ಕ್ಯಾಸ್ಟಲ್ಲಿ ಬರ್ತವೆ ಅವನ್ನೆಲ್ಲ ಲೆಕ್ಕ ಹಾಕಿ ನೋಡಿದಿರಿ. ಇದರಿಂದ ಎಸ್ ಸಿ ಆಧಾರ್ಸ್ 581 ಫೀಮೇಲ್ಗೆ ಬರುತ್ತೆ. ಓಕೆ, ಇವರಿಷ್ಟು ಜನ ಎಸ್ ಸಿ ಆಧಾರ್ಸಲ್ಲಿ ಆಯ್ಕೆ ಆಗ್ತೀರಾ. ದಯವಿಟ್ಟು ಪ್ಲೀಸ್ ಇದು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇವು ಮೂರನ್ನು ಮಾಡೋದ್ರಿಂದ ನಮಗೂ ಕೂಡ ಉಪಯೋಗ ಇದೆ, ನಿಮಗೆ ಈ ರೀತಿಯಾಗಿ ಇನ್ನೂ ಬೇರೆ ಡಿಸ್ಟ್ರಿಕ್ಟ್ಗಳನ್ನು ಮಾಡೋದಕ್ಕೂ ನಮಗೂ ಕೂಡ ಪ್ರೇರಣೆ ಸಿಕ್ಕಾಗುತ್ತೆ. ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಆ್ಯಂಡ್ ಲೈಕ್ಸ್. ಆ್ಯಂಡ್ ಯಾವುದೇ ಇನ್ನೂ ಬೇರೆ ಡಿಸ್ಟ್ರಿಕ್ಟ್ಸ್ಗಳ ಮಾಹಿತಿ ಬೇಕಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ನಾನು ಆ ಡಿಸ್ಟ್ರಿಕ್ಟ್ನ ಬಗ್ಗೆ 1:1 ಪ್ರೊಬಬಲ್, 1:1 ಏನು ಬರ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಇದು ಎಸ್ ಸಿ ಅದರ್ಸ್ ಆಯಿತು. ಇನ್ನು ಎಸ್ ಟಿ ಎಕ್ಸ್ ಸರ್ವಿಸ್ ಮ್ಯಾನ್ ಯಾರೂ ಇಲ್ಲ. ಎಸ್ ಟಿ ಕನ್ನಡ ಮೀಡಿಯಂ 1 ಪೋಸ್ಟ್ ಇದೆ, ಅದು ನಾನು ತುಂಬಿಲ್ಲ, ಹೇಳ್ತೀನಿ ಅದನ್ನ ಕಮೆಂಟ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇದನ್ನು ಇದು ಒಂದು ಬಿಟ್ಟಿದ್ದೀನಿ, ನೋಡೋಣ ಅದನ್ನ. ಎಸ್ ಟಿ ರೂರಲ್ಗೆ 4 ಪೋಸ್ಟ್ ಇದ್ದು, 4 ಪೋಸ್ಟಲ್ಲಿ 142 161 237 255ನೇ ಕ್ಯಾಂಡಿಡೇಟ್ಸ್ಗಳು ಸಿಗ್ತಾ ಹೋಗ್ತಾರೆ. ಇನ್ನು ಎಸ್ ಟಿ ಅದರ್ಸಲ್ಲಿ 5 ಪ್ಲಸ್ 1 6 ಪೋಸ್ಟ್ ಇದ್ದು, 191 194 216 208 278 335 ಫಿಮೇಲ್ಗಳು ಸಿಗ್ತಾ ಹೋಗ್ತಾರೆ. ಈ ಎಸ್ ಟಿ ಬಗ್ಗೆ ಮಾಹಿತಿಯನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಸ್ವಲ್ಪ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸ್ವಲ್ಪ ನೋಡ್ಕೊಳ್ಳಿ. ಓಕೆ, ಸ್ವಲ್ಪ ಚೇಂಜಸ್ ಆಗ್ಬೋದು ಇಲ್ಲಿ ಎಸ್ ಟಿ ಕನ್ನಡ ಮೀಡಿಯಮ್ ಒಂದು ತಗೊಂಡಿಲ್ಲದಕ್ಕೋಸ್ಕರ.
ಅಂದ್ರೆ ಇದು ಅತಿ ಹೆಚ್ಚಾಗಿ ಜಾಸ್ತಿ ಆಗಿದ್ದರಿಂದ ಎಸ್ ಟಿ ಕನ್ನಡ ಮೀಡಿಯಂ ಹತ್ತತ್ರ 600-700 ಜನದ ಮಾಹಿತಿಯನ್ನು ನಾನು ನೋಡಬೇಕಾಗಿದ್ದರಿಂದ ಸ್ವಲ್ಪ ಮಿಸ್ ಆಗಿದೆ ಇದು ಒಂದು ಎಸ್ ಟಿ ಕನ್ನಡ ಮೀಡಿಯಂ ಒಂದು ಪೋಸ್ಟ್ ಅನ್ನು ನಾನು ತುಂಬಿಲ್ಲ ಓಕೆ ಅದು ಸ್ವಲ್ಪ ಚೇಂಜ್ ಆಗಿದ್ರಿಂದ ಇಲ್ಲಿ ಲಾಸ್ಟ್ ಗೆ ಏನು ಬರ್ತಾರೆ ಇವರದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಬಹುದು ಇದರ ಬಗ್ಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಓಕೆ ನೆಕ್ಸ್ಟ್ ಕ್ಯಾಟಗರಿ 1 ವಿತ್ ತೃತೀಯ ಲಿಂಗಿಗೆ 1 ಪೋಸ್ಟ್ ಸಿಗುತ್ತೆ ಇಲ್ಲಿ ಯಾರು ಇಲ್ಲ ಕ್ಯಾಟಗರಿ 1 ವಿತ್ ಎಕ್ಸ್ ಸರ್ವಿಸ್ ಮ್ಯಾನ್ ಗೆ 2 ಪೋಸ್ಟ್ ಇಲ್ಲಿ ಯಾರು ಇರಲಿಲ್ಲ ಕ್ಯಾಟಗರಿ 1 ವಿತ್ ಯೋಜನೆ ನಿರಾಶ್ರಿತ 1 ಪೋಸ್ಟ್ ಕಳೆದಿದ್ರು ಅದು 185 ರಲ್ಲಿರುವಂತ ಮೇಲ್ ಅಭ್ಯರ್ಥಿ ತಗೊಳ್ತಾರೆ ಕ್ಯಾಟಗರಿ 1 ವಿತ್ ಕನ್ನಡ ಮೀಡಿಯಂ 1 ಪೋಸ್ಟ್ ಇತ್ತು ಅದು 209 ರಲ್ಲಿರುವಂತ ಫೀಮೇಲ್ ಅಭ್ಯರ್ಥಿ ತಗೊಳ್ತಾರೆ ಕ್ಯಾಟಗರಿ 1 ಪ್ಲಸ್ ರೂರಲ್ 3 ಪೋಸ್ಟ್ ಇದ್ದು ಇಲ್ಲಿ 143 118 164 ರಲ್ಲಿರುವಂತ ಅಭ್ಯರ್ಥಿಗಳಿದ್ದಾರೆ ಇವರು ಕ್ಯಾಟಗರಿ 1 ವಿತ್ ರೂರಲ್ ಅಲ್ಲಿ ತಗೊಳ್ತಾರೆ ಇನ್ನು ಕ್ಯಾಟಗರಿ 1 ವಿತ್ ಅದರ್ಸ್ ಅಲ್ಲಿ 6 ಪೋಸ್ಟ್ ಇದ್ದು ಪ್ಲಸ್ 2 ಎಕ್ಸ್ ಸರ್ವಿಸ್ ಮ್ಯಾನ್ ಪ್ಲಸ್ 1 ತೃತೀಯ ಲಿಂಗಿ ಟೋಟಲ್ 9 ಪೋಸ್ಟ್ ಆಗ್ತವೆ ಇದರಲ್ಲಿ 5 ಕ್ಕಿಂತ ಹೆಚ್ಚು ಫೀಮೇಲ್ ಗೆ ಉಳಿದಿದ್ದನ್ನ ಮೇಲಿಗೆ ಕೊಡಬೇಕಾಗುತ್ತೆ ಅಲ್ಲಿ ಬರುವಂತ ಅಭ್ಯರ್ಥಿಗಳಂದ್ರೆ 172 235 241 255 274 299 299 301 ಮತ್ತೆ 303 ಅಲ್ಲಿರುವಂತ ಅಭ್ಯರ್ಥಿಗಳಿದ್ದಾರೆ ಇವರು ಕ್ಯಾಟಗರಿ 1 ವಿತ್ ಅದರ್ಸ್ ಅಲ್ಲಿ ಹಾಕಿ ಆಗುವ ಚಾನ್ಸಸ್ ಇದೆ ಇನ್ನು 2B ತೃತೀಯ ಲಿಂಗಿಗೆ ಬಂದ್ರೆ ಯಾರು ಇರಲಿಲ್ಲ 1 ಪೋಸ್ಟ್ ಇದೆ 2B ಎಕ್ಸ್ ಸರ್ವಿಸ್ ಮ್ಯಾನ್ ಅಲ್ಲಿ 2 ಪೋಸ್ಟ್ ಇದ್ವು ಅಲ್ಲಿ ಕೂಡ ಯಾರು ಇಲ್ಲ 2B ಯೋಜನೆ ರಚಿತ 1 ಪೋಸ್ಟ್ ಇದೆ ಅಲ್ಲಿ 694 ರಲ್ಲಿ ಒಂದು ಮೇಲ್ ಅಭ್ಯರ್ಥಿ ತಗೊಳ್ತಾರೆ 2B ಕನ್ನಡ ಮೀಡಿಯಂ 1 ಅಭ್ಯರ್ಥಿ ಇತ್ತು ಅದು 212 ರಲ್ಲಿ ಅಂತ ಫೀಮೇಲ್ ಅಭ್ಯರ್ಥಿ ತಗೊಳ್ತಾರೆ ಇನ್ನು 2B ರೂರಲ್ ಅಲ್ಲಿ 3 ಪೋಸ್ಟ್ ಇದ್ವು ಅದು 167 295 ಮತ್ತು 319 ರಲ್ಲಿ ಇರುವಂತ ಅಭ್ಯರ್ಥಿಗಳು ತಗೊಳ್ತಾರೆ 2B ಅದರ್ಸ್ ಅಲ್ಲಿ 2B ಅದರ್ಸ್ ಅಲ್ಲಿ 6 ಪ್ಲಸ್ 1 ಪ್ಲಸ್ 2 9 ಪೋಸ್ಟ್ ಆಗ್ತವೆ 5 ಕ್ಕಿಂತ ಹೆಚ್ಚು ಫೀಮೇಲ್ ಮತ್ತೆ ಉಳಿದಿದ್ದನ್ನ ಮೇಲೆ ಕೊಡಬೇಕಾಗುತ್ತೆ 220 229 192 223 258 327 385 393 ಮತ್ತೆ 394 ಅಂತ ಕ್ಯಾಂಡಿಡೇಟ್ಸ್ ಗಳಿದ್ದಾರೆ ಇವರು 2B ಅದರ್ಸ್ ಅಲ್ಲಿ ಹಾಕಿ ಆಗುವ ಸಂಭವನೀಯತೆ ಇದೆ ಇನ್ನು 3A ತೃತೀಯ ಲಿಂಗಿಗಳಿಗೆ 1 ಪೋಸ್ಟ್ ಇತ್ತು ಅಲ್ಲಿ ಯಾರು ಸಿಗಲಿಲ್ಲ ನಮಗೆ 3A ಎಕ್ಸ್ ಸರ್ವಿಸ್ ಮ್ಯಾನ್ ಅಲ್ಲಿ 2 ಪೋಸ್ಟ್ ಇತ್ತು ಅಲ್ಲಿ ಕೂಡ ಯಾರು ಸಿಗಲಿಲ್ಲ 3A ಯೋಜನೆ ನಿರಾಶ್ರಿತ 1 ಪೋಸ್ಟ್ ಇತ್ತು ಅಲ್ಲಿ 364 ರಲ್ಲಿ ರ್ಯಾಂಕ್ ಇರುವಂತ ಫೀಮೇಲ್ ಅಭ್ಯರ್ಥಿ ಅವರು ಪಡೆಯುವ ಚಾನ್ಸಸ್ ಇದೆ ಇನ್ನು 3A ಕನ್ನಡ ಮೀಡಿಯಂ 1 ಪೋಸ್ಟ್ ಇತ್ತು ಅದು ಕೂಡ 312 ರಲ್ಲಿರುವಂತ ಫೀಮೇಲ್ ಅಭ್ಯರ್ಥಿ ಪಡೆಯುವ ಸಂಭವನೀಯತೆ ಇರುತ್ತೆ ಇನ್ನು 3A ರೂರಲ್ ಗೆ ಬಂದ್ರೆ 3 ಪೋಸ್ಟ್ ಇದ್ದು ಅದು 233 ಫೀಮೇಲು ಮತ್ತೆ 240 ಫೀಮೇಲು ಮತ್ತೆ 157 ರಲ್ಲಿರುವಂತ ಮೇಲ್ ಅಭ್ಯರ್ಥಿ 3A ರೂರಲ್ಲಿ ಹಾಕಿ ಆಗುವ ಸಂಭವನೀಯತೆ ಇದೆ ಇನ್ನು 3A ಅದರ್ಸ್ ಗೆ ಬಂದ್ರೆ 9 ಪೋಸ್ಟ್ ಸಿಗ್ತವೆ ಕನ್ವರ್ಟ್ ಆಗಿ ಅಲ್ಲಿ ಬರುವಂತ ಅಭ್ಯರ್ಥಿಗಳಂದ್ರೆ 253 256 260 282 316 399 415 460 ಮತ್ತು 466 ರಲ್ಲಿರುವಂತ ಫೀಮೇಲ್ ಅಭ್ಯರ್ಥಿಗಳಂದ್ರೆ ಇವರು 3A ಅದರ್ಸ್ ಅಲ್ಲಿ ಹಾಕಿ ಹಾಕ್ತಾರೆ ಇನ್ನು 3B ತೃತೀಯ ಲಿಂಗಿಗೆ ಬಂದ್ರೆ 1 ಪೋಸ್ಟ್ ಇತ್ತು ಅಲ್ಲಿ ಕೂಡ ಯಾರು ಸಿಗಲಿಲ್ಲ ನನಗೆ 3B PH ಗೆ ಬಂದ್ರೆ 1 ಪೋಸ್ಟ್ ಇತ್ತು ಅದು 441 ರಲ್ಲಿರುವಂತ ಅಭ್ಯರ್ಥಿ ಮೇಲ್ ಅಭ್ಯರ್ಥಿ ಅವರು ಪಡೀತಾರೆ 3B ಎಕ್ಸ್ ಸರ್ವಿಸ್ ಮ್ಯಾನ್ ಅಲ್ಲಿ 2 ಪೋಸ್ಟ್ ಇದ್ದು ಅಲ್ಲಿ ಕೂಡ ಯಾರು ಸಿಗಲಿಲ್ಲ ನನಗೆ 3B ಯೋಜನೆ ನಿರಾಶ್ರಿತ 1 ಪೋಸ್ಟ್ ಇತ್ತು ಅದು 479 ಫೀಮೇಲ್ ಅಭ್ಯರ್ಥಿ ಅವರು ಪಡೀತಾರೆ ಇನ್ನು 3B ರೂರಲ್ ಗೆ ಬಂದ್ರೆ 4 ಪೋಸ್ಟ್ ಇದ್ದು ಅದು 146 159 247 249 ರಲ್ಲಿರುವಂತ ಅಭ್ಯರ್ಥಿಗಳು ಅವರು ಪಡೆಯುವ ಚಾನ್ಸಸ್ ಇರುತ್ತೆ ಇನ್ನು 3B ಕನ್ನಡ ಮೀಡಿಯಂ ಗೆ ಬಂದ್ರೆ 1 ಪೋಸ್ಟ್ ಇತ್ತು ಅಲ್ಲಿ 222 ಫೀಮೇಲ್ ಅಭ್ಯರ್ಥಿ ಅವರು ಪಡೆಯುವ ಚಾನ್ಸಸ್ ಇದೆ ಇನ್ನು 3B ಅದರ್ಸ್ ಗೆ ಬಂದ್ರೆ ಟೋಟಲ್ 11 ಪೋಸ್ಟ್ ಆಗ್ತವೆ 11 ರಲ್ಲಿ 6 ಕ್ಕಿಂತ ಹೆಚ್ಚು ಫೀಮೇಲ್ ಗೆ 5 ಉಳಿದಿದ್ದು ಫೀಮೇಲ್ ಕೊಡಬೇಕಾಗುತ್ತೆ 175 190 225 231 232 254 259 276 277 281 289 ರಲ್ಲಿ ಇವರು 3B ಅದರ್ಸ್ ಅಲ್ಲಿ ಹಾಕಿ ಆಗುವ ಸಂಭವನೀಯತೆ ಇದೆ ಪ್ಲೀಸ್ ಇದಿಷ್ಟು ಆಯ್ತು 2A ಇದೊಂದು ಉಳಿದಿದೆ 2A ಮಾಡೋದಕ್ಕಿಂತ ಮುಂಚೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೆ ನಾವು ಪಟ್ಟಿರುವಂಥ ಕಷ್ಟಕ್ಕೆ ನೀವು ನಮಗೂ ಕೂಡ ಯೂಸ್ ಆಗೋ ಥರ ಮಾಡ್ತೀರಿ ಅಂತ ಅಂದ್ಕೊತೀನಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಆ್ಯಂಡ್ ಲೈಕ್ಸ್ ಓಕೆ ನೆಕ್ಸ್ಟ್ ಐಮ್ ಗೋಯಿಂಗ್ ಟು 2A 2A ತೃತೀಯ ಲಿಂಗಿಗೆ 1 ಪೋಸ್ಟ್ ಇತ್ತು ಅಲ್ಲಿ ಕೂಡ ಯಾರೂ ಇರಲಿಲ್ಲ 2A PH ಬಂದು 2 ಪೋಸ್ಟ್ ಇದ್ದು ಅಲ್ಲಿ ಕೂಡ ನಮಗೆ 2 ಇಬ್ಬರು ಸಿಗ್ತಾರೆ 475 682 2A ಎಕ್ಸ್ ಸರ್ವಿಸ್ ಮ್ಯಾನ್ 5 ಪೋಸ್ಟ್ ಇದ್ವು ಅಲ್ಲಿ ಕೂಡ ಯಾರೂ ಸಿಗಲಿಲ್ಲ ನನಗೆ 2A ಯೋಜನೆ ರಚಿತರಲ್ಲಿ 2 ಪೋಸ್ಟ್ ಇದ್ದು 206 ಮತ್ತು 238 ಅಭ್ಯರ್ಥಿಗಳಿದ್ದರೆ ಇವರು 2 ಪೋಸ್ಟನ್ನು ಪಡೆಯುವ ಚಾನ್ಸಸ್ ಇರುತ್ತೆ 2A ಕನ್ನಡ ಮೀಡಿಯಂ ಬಂದು 3 ಪೋಸ್ಟ್ ಇದ್ದು ಅಲ್ಲಿ 2 ಫೀಮೇಲ್ ಕೊಡಬೇಕಾಗುತ್ತೆ ಒಂದು ಮೇಲಿ ಕೊಡಬೇಕಾಗುತ್ತೆ ಸೊ 229 ಫೀಮೇಲ್ 239 ಫೀಮೇಲ್ ಮತ್ತು 152 ಮೇಲಲ್ಲಿರುವಂಥ ಅಭ್ಯರ್ಥಿಗಳು ಇವರು 2A ಕನ್ನಡ ಮೀಡಿಯಮಲ್ಲಿ ಹಾಕಿ ಆಗುವ ಸಂಭವನೀಯತೆ ಇದೆ ಇನ್ನು 2A ರೂರಲ್ಗೆ ಬಂದರೆ 13 ಪೋಸ್ಟು ಅಲ್ಲಿ ಬರುವಂಥ ಅಭ್ಯರ್ಥಿಗಳಂದರೆ 137 146 140 158 177 178
नूरा एपत्तेंटु नूरा एंबत्तारु इन्नूरा हद्नैदु इन्नूरा इप्पत्तेंटु इन्नूरा मूवत्तु इन्नूरा एंबत्तोंदु एंबत्तु इन्नूरा तोंबत्तेळु मुन्नूरा हद्नालकु मुन्नूरा इप्पत्तोंदरल्लिरुवंत अभ्यर्थिगळु टू ए रूरल्लि हाकियागुव संभवनीयते इदे। इन्नु टू ए अदर्स के बंद्रे कन्वर्ट आगि नमगे 31 पोस्ट उळितवे अदरल्लि 16 किंत हेच्चु फीमेल गे मत्ते उळिदिद्दु मेल सी ಕೊಡಬೇಕಾಗುತ್ತೆ। ಅಲ್ಲಿ ಬರುವಂತ ಅಭ್ಯರ್ಥಿಗಳಂದ್ರೆ 188 ಮೇಲು 198 ಮೇಲು 205 206 210 213 224 226 227 239 242 250 262 268 269 279 292 296 300 306 311 315 326 337 363 365 366 369 373 379 ಮತ್ತೆ 387 ರಲ್ಲಿರುವಂತ ಅಭ್ಯರ್ಥಿಗಳಿದ್ದಾರೆ। ಇವರಿಷ್ಟು ಜನ ಕೂಡ 2A ಅದರ್ಸ್ ಅಲ್ಲಿ ಹಾಕಿ ಆಗುವ ಸಂಭವನೀಯತೆ ಇದೆ। ಇದಿಷ್ಟು ಕೂಡ ನಮಗೆ ಗೊತ್ತಿರುವ ಹಾಗೆ ರಾಯಚೂರು ಜಿಲ್ಲೆಯ ಸಮಾಜ ವಿಜ್ಞಾನ ಕ್ಯಾಟಗರಿಯ ಸಮಾಜ ವಿಜ್ಞಾನ ಶಿಕ್ಷಕರಾಗ ಬಯಸುವಂತ ಶಿಕ್ಷಕರಿಗೆ 1:2 ಏನು ಬಿಟ್ಟಿದ್ರು 398 ಜನರ ಅತಿ ದೊಡ್ಡದಾಗಿರುವಂತ 698 ಜನರ ಅಂದ್ರೆ ಸುಮ್ಮನೆ ಅಲ್ಲ 698 ಜನರ ಡಾಟಾವನ್ನು ಕಲೆಕ್ಟ್ ಮಾಡ್ಕೊಂಡು ಮಾಡಿರುವಂತಹ 1:1 ಆಗಿರುತ್ತೆ। ಓಕೆ 349 ಆಗಿರುತ್ತೆ। ಓಕೆ ಇದಿಷ್ಟು ನಿಮಗೆ ಮಾಹಿತಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು। ಮತ್ತೆ ಇನ್ನೊಂದು ನಮ್ಮ HSTR ಮತ್ತೆ GPSTR ಮತ್ತೆ TAT ಗೆ ಸಂಬಂಧಪಟ್ಟ ಹಾಗೆ ಕ್ಲಾಸ್ಗಳನ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀವಿ। ಅದಕ್ಕೋಸ್ಕರ ನಮ್ಮ ಏನು ಟೆಲಿಗ್ರಾಮ್ ಗ್ರೂಪ್ ಏನಿದೆ ಅದಕ್ಕೆ ನೀವು ದಯವಿಟ್ಟು ಜಾಯಿನ್ ಆಗಿ। ಓಕೆ ಇಷ್ಟು ಮಾಹಿತಿಯನ್ನು ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ। ಓಕೆ ಥ್ಯಾಂಕ್ ಯು।